ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಜೈಲೂಟ ತಿನ್ನಲಾಗದೆ ಕಳೆದ ಎರಡು ದಿನಗಳಿಂದ ಪರದಾಡ್ತಾ ಇದ್ದಾರೆ ಎನ್ನಲಾಗಿದೆ. ಇಷ್ಟು ದಿನ ಫಿಟ್ನೆಸ್ ಕಾಯ್ದುಕೊಳ್ಳೋದಕ್ಕೆ ಚಿಕನ್, ಮಟನ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಜ್ಯೂಸ್ ಕುಡಿತಾ ಇದ್ದ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನೋದಕ್ಕೆ ಕಷ್ಟಪಡ್ತಿದ್ದಾರಂತೆ. ಸರಿಯಾಗಿ ಜೈಲೂಟ ಸೇರದೆ ನಿನ್ನೆ ರಾತ್ರಿ ಬ್ಯಾರಕ್ನಲ್ಲಿ ದರ್ಶನ್ ಪರದಾಡಿದ್ದಾರೆ. ಸಹಕೈದಿಗಳ ಜೊತೆಗೆ ಅಷ್ಟಾಗಿ ಬೆರೆಯದ ನಟ ದರ್ಶನ್ ಯಾರ ಸಹವಾಸವೂ ಬೇಡ ಅಂತಿದ್ದಾರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೆಲ ರೌಡಿಗಳು ದರ್ಶನ್ ಗ್ಯಾಂಗ್ಗೆ ಆಪ್ತರಾಗಿರೋ ಹಿನ್ನೆಲೆ ಕೆಲ ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. A8 ರವಿಶಂಕರ್, A16 ಕೇಶವಮೂರ್ತಿ, A15 ಕಾರ್ತಿಕ್ ಮತ್ತು A17 ನಿಖಿಲ್ ಕುಮಾರ್ನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಜೈಲೂಟ ತಿನ್ನಲಾಗದೆ ಕಳೆದ ಎರಡು ದಿನಗಳಿಂದ ಪರದಾಡ್ತಾ ಇದ್ದಾರೆ ಎನ್ನಲಾಗಿದೆ. ಇಷ್ಟು ದಿನ ಫಿಟ್ನೆಸ್ ಕಾಯ್ದುಕೊಳ್ಳೋದಕ್ಕೆ ಚಿಕನ್, ಮಟನ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಜ್ಯೂಸ್ ಕುಡಿತಾ ಇದ್ದ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನೋದಕ್ಕೆ ಕಷ್ಟಪಡ್ತಿದ್ದಾರಂತೆ. ಸರಿಯಾಗಿ ಜೈಲೂಟ ಸೇರದೆ ನಿನ್ನೆ ರಾತ್ರಿ ಬ್ಯಾರಕ್ನಲ್ಲಿ ದರ್ಶನ್ ಪರದಾಡಿದ್ದಾರೆ. ಸಹಕೈದಿಗಳ ಜೊತೆಗೆ ಅಷ್ಟಾಗಿ ಬೆರೆಯದ ನಟ ದರ್ಶನ್ ಯಾರ ಸಹವಾಸವೂ ಬೇಡ ಅಂತಿದ್ದಾರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೆಲ ರೌಡಿಗಳು ದರ್ಶನ್ ಗ್ಯಾಂಗ್ಗೆ ಆಪ್ತರಾಗಿರೋ ಹಿನ್ನೆಲೆ ಕೆಲ ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. A8 ರವಿಶಂಕರ್, A16 ಕೇಶವಮೂರ್ತಿ, A15 ಕಾರ್ತಿಕ್ ಮತ್ತು A17 ನಿಖಿಲ್ ಕುಮಾರ್ನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಜೈಲೂಟ ತಿನ್ನಲಾಗದೆ ಕಳೆದ ಎರಡು ದಿನಗಳಿಂದ ಪರದಾಡ್ತಾ ಇದ್ದಾರೆ ಎನ್ನಲಾಗಿದೆ. ಇಷ್ಟು ದಿನ ಫಿಟ್ನೆಸ್ ಕಾಯ್ದುಕೊಳ್ಳೋದಕ್ಕೆ ಚಿಕನ್, ಮಟನ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಜ್ಯೂಸ್ ಕುಡಿತಾ ಇದ್ದ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನೋದಕ್ಕೆ ಕಷ್ಟಪಡ್ತಿದ್ದಾರಂತೆ. ಸರಿಯಾಗಿ ಜೈಲೂಟ ಸೇರದೆ ನಿನ್ನೆ ರಾತ್ರಿ ಬ್ಯಾರಕ್ನಲ್ಲಿ ದರ್ಶನ್ ಪರದಾಡಿದ್ದಾರೆ. ಸಹಕೈದಿಗಳ ಜೊತೆಗೆ ಅಷ್ಟಾಗಿ ಬೆರೆಯದ ನಟ ದರ್ಶನ್ ಯಾರ ಸಹವಾಸವೂ ಬೇಡ ಅಂತಿದ್ದಾರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೆಲ ರೌಡಿಗಳು ದರ್ಶನ್ ಗ್ಯಾಂಗ್ಗೆ ಆಪ್ತರಾಗಿರೋ ಹಿನ್ನೆಲೆ ಕೆಲ ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. A8 ರವಿಶಂಕರ್, A16 ಕೇಶವಮೂರ್ತಿ, A15 ಕಾರ್ತಿಕ್ ಮತ್ತು A17 ನಿಖಿಲ್ ಕುಮಾರ್ನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಜೈಲೂಟ ತಿನ್ನಲಾಗದೆ ಕಳೆದ ಎರಡು ದಿನಗಳಿಂದ ಪರದಾಡ್ತಾ ಇದ್ದಾರೆ ಎನ್ನಲಾಗಿದೆ. ಇಷ್ಟು ದಿನ ಫಿಟ್ನೆಸ್ ಕಾಯ್ದುಕೊಳ್ಳೋದಕ್ಕೆ ಚಿಕನ್, ಮಟನ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಜ್ಯೂಸ್ ಕುಡಿತಾ ಇದ್ದ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನೋದಕ್ಕೆ ಕಷ್ಟಪಡ್ತಿದ್ದಾರಂತೆ. ಸರಿಯಾಗಿ ಜೈಲೂಟ ಸೇರದೆ ನಿನ್ನೆ ರಾತ್ರಿ ಬ್ಯಾರಕ್ನಲ್ಲಿ ದರ್ಶನ್ ಪರದಾಡಿದ್ದಾರೆ. ಸಹಕೈದಿಗಳ ಜೊತೆಗೆ ಅಷ್ಟಾಗಿ ಬೆರೆಯದ ನಟ ದರ್ಶನ್ ಯಾರ ಸಹವಾಸವೂ ಬೇಡ ಅಂತಿದ್ದಾರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೆಲ ರೌಡಿಗಳು ದರ್ಶನ್ ಗ್ಯಾಂಗ್ಗೆ ಆಪ್ತರಾಗಿರೋ ಹಿನ್ನೆಲೆ ಕೆಲ ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. A8 ರವಿಶಂಕರ್, A16 ಕೇಶವಮೂರ್ತಿ, A15 ಕಾರ್ತಿಕ್ ಮತ್ತು A17 ನಿಖಿಲ್ ಕುಮಾರ್ನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.